ನಿಮ್ ಬುದ್ಧಿಗ್ ಬೇವಿನ ಸಪ್ಪಲ್ ಬಡಿಯಾ, ನನ್ ಕೈಯೆಲ್ಲ ಕಟ್ಟಿ ರಾತ್ರಿಯೆಲ್ಲ ರೂಮಲ್ಲಿ ಕೂಡಾಕಿದ್ರಲ್ರಿ ಅದ್ಕೆಮ್ಮ, ರಾತ್ರಿ ಎಲ್ಲ ಪಕ್ಕದ ರೂಮಲ್ಲಿ ನಾಗವಲ್ಲಿ ಡ್ಯಾನ್ಸ್ ಮಾಡೋದ್ನ ನಾನೇ ನನ್ ಕಣ್ಣಾರ ನೋಡ್ದೆ. ಅದನ್ನ ನೋಡೆ ನಾನು ಡ್ಯಾನ್ಸ್ ಮಾಡ್ತಾ ಇರೋದು. ಮಂಜು, ಅದು ಪಕ್ಕದ ರೂಮಲ್ಲಿ ಡ್ಯಾನ್ಸ್ ಮಾಡೋದನ್ನ ನೀ ನಿಲ್ ಕೂತ್ಕೊಂಡು ಹೇಗೆ ನೋಡ್ದೆ? ವೈಚಾಲಿ ಮೇಡಂ, ದೇವುಗಳಿಗೆ ಕಿಟಕಿ ಬಾಗಿಲು ಗೋಡೆ ಅಂತ ಇರುತ್ತಾ? ನಾನೇ ನನ್ ಕಣ್ಣಾರ ನೋಡ್ದೆ. ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಬನ್ನಿ. ಭಯಪಡಬೇಡಿ, ನಾನಿದ್ದೀನಿ ಬನ್ನಿ ಬನ್ನಿ ಬನ್ನಿ. ರಾತ್ರಿ ನಿದ್ದೆಗೆ ಡ್ಯಾನ್ಸ್ ಮಾಡ್ತಿದ್ಲು. ನಾಗೋಲಿ ಬಟ್ಟೆ ಗೆಜ್ಜೆ ಇಲ್ಲಿಗೆ ಹಾಕ್ಬೋದು. ಶಿವನಿದೆ ಪಿತೂರಿ, ನನ್ ಮೇಲೆ ಅಪಾದ ಬರ್ಲಿ ಅಂತ ಇದನ್ನೆಲ್ಲ ತಂದಿಟ್ಟಳೆ. ಶಿವನಿನ ಕೇಳ್ಬೇಕು. ಶಾಸ್ತ್ರಿಗಳ, ನನಗೂ ನಾಗೋಲಿಗೂ ಏನು ಸಂಬಂಧ ಇಲ್ರಿ. ನಾಗೋಲಿ ಡ್ರೆಸ್ ಗೆಜ್ಜಿ ನೋಡಿ ನನ್ ಮೇಲೆ ಯಾಕ್ರಿ ಡೌಟ್ ಪಡ್ತೀರಿ? ಶಿವಾನಿ, ನಿಮಗೆ ನಾಗೋಲಿ ಡ್ಯಾನ್ಸ್ ಬರ್ತಾ? ಹೂನ್ರಿ, ಬರ್ತೈತಿ. ಹಾಗಾದ್ರೆ ನೀನೇ ನಾಗೋಲಿ. ರೀ ಸ್ವಾಮಿ, ಇಲ್ಲಿರೋ ಎಲ್ರಿಗೂ ಡ್ಯಾನ್ಸ್ ಬರುತ್ತೆ, ನನಗೂ ಬರುತ್ತೆ. ಹಾಗಂದ ಮೇಲೆ ನಮ್ಮೆಲ್ಲರೂ ಮೈ ಮೇಲೆ ನಾಗೋಲಿ ಇದ್ದಾಳಂತ ಅರ್ಥನಾ? ನೀವ್ ಯಾರು ನನ್ನ ಮಾತ್ರ ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನ ನಂಬ್ತಾ ಇಲ್ಲ. ಇಲ್ಲಿ ನಾಗೋಲಿ ಸಮಸ್ಯೆ ಇದೆ, ಇಲ್ಲೊಂದು ಹೆಣ ಬಿದ್ರೆ ಆವಾಗ ನಿಮ್ ಕಣ್ಣು ತೆರೆಯುತ್ತೆ. ನಾಳೆ ಬೆಳಿಗ್ಗೆ ನೀವೆಲ್ಲ ರೆಡಿ ಆಗಿರಿ, ನಾಗವಲ್ಲಿ ಯಾರಲ್ಲಿದ್ದಾಳೆ ಅಂತ ನಾನು ಕಂಡುಹಿಡಿತೀನಿ. ಯಾವ ರೀತಿ ಕಂಡುಹಿಡಿತೀರಿ? ಮಂತ್ರವಾದಿ ಮಾನಪ್ಪ ಅಂತಿದ್ದಾನೆ, ಅವನನ್ನು ಕರೆಸಿ ಅವನ ಕೈಲಿ ಬೇವಿನ ಸೊಪ್ಪು ಕೊಡಿಸಿ ನಾಲ್ಕು ಬಾರಿಸಿದ್ರೆ ದೆವ್ವ ತಾನಾಗೆ ತಲೆ ದೂಗುತ್ತೆ. ಮಂತ್ರವಾದಿನಾ? ಯಾಕೆ, ನಿಮಗೆ ನಂಬಿಕೆ ಇಲ್ವಾ? ಇಂಥ ಮೂಢ ನಂಬಿಕೆಗಳು ನಮ್ಗೆ ಬೇಕಾಗಿಲ್ಲ. ನನ್ನ ಫ್ರೆಂಡ್ ಒಬ್ಬ ಸೈಕ್ಯಾಟ್ರಿಸ್ಟ್ ಇದ್ದಾನೆ, ಅಜಯ್ ಅಂತ ಒಂದು ಹೆಸರು, ಅವನ್ನ ಕರ್ಕೊಂಡು ಬಂದ್ರೆ ಇದಕ್ಕೊಂದು ಪರಿಹಾರ ಹುಡುಕ್ತಾನೆ. ಹಾ.